ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಪ್ರೇಮ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ನಟಿ ಮಂಜುನಾ ನಗರಿ ಅಂತಾನೆ ಕರೆಯಿಸಿಕೊಳ್ಳೋ ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದ ನಟಿ ಪ್ರೇಮ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಅದೃಷ್ಟದ ದೇವತೆಯಾಗಿದ್ರು ಎವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಗೆಲುವು ಗ್ಯಾರಂಟಿ ಅನ್ನೋ ಕಾಲ ಆಯಿತು ಬೆಂಗಳೂರಲ್ಲೇ ಉನ್ನತ ವಿದ್ಯಾಭ್ಯಾಸ ಮಾಡಿದ ಪ್ರೇಮಾರನ್ನ ಕನ್ನಡ ಸಿನಿಮಾ ರಂಗ ಹುಟ್ಕೊಂಡು ಬಂದಿತ್ತು 1995 ರಲ್ಲಿ ಬಿಡುಗಡೆಯಾದ ಸವ್ಯಸಾಚಿ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟರು ಎಲ್ಲಿಂದ ಪ್ರೇಮ ಅನ್ನೋ ಚೆಲುವೆ ಹಿಂದಿರುಗಿ ನೋಡೋದೇ ಇಲ್ಲ ನೂರಾರು ಸಿನಿಮಾಗಳಲ್ಲಿ ನಟಿಸಿದ ಪ್ರೇಮ ಇವತ್ತಿಗೂ ತಮ್ಮ ಚಾಮ್ ಉಳಿಸಿಕೊಂಡಿದ್ದಾರೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾನೇ ಅಪರೂಪವಾಗಿ ಹೋದ್ರು ಸಿನಿಮಾಗಳಲ್ಲಿ ಇಲ್ಲ ಸೀರಿಯಲ್ನಲ್ಲೂ ಇಲ್ಲ ಕೊನೆ ಪಕ್ಷ ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಳ್ತಾ ಇರಲಿಲ್ಲ ಇವರ ಸಮಕಾಲೀನವರೇ ಆದ ಹಲವಾರು ನಟಿಯರು ಈಗಲೂ ಕನ್ನಡ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿದ್ದಾರೆ ಆದರೆ ಪ್ರೇಮ ಮಾತ್ರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಇವರ ಬಣ್ಣದ ಬದುಕು ಇನ್ಮೇಲೆ ಅಷ್ಟೇ ಬಿಡಿ ಅಂದ್ಕೊಳ್ತಿರೋ ಹೊತ್ತಲ್ಲೇ ಕರ್ನಾಟಕದ ಮನೆ ಮನೆಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಬರೋಬ್ಬರಿ 17 ವರ್ಷದ ಬಳಿಕ ಪ್ರೇಮ ಬದುಕಲ್ಲಿ ಒಂದು ಗೆಲುವಿನ ಮನ್ವಂತರ ತೆರೆದುಕೊಂಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಟಿ ಪ್ರೇಮ ಬಣ್ಣದ ಬದುಕಲ್ಲಿ ಗೆಲುವು ಅನ್ನೋದನ್ನ ಕಂಡು 17 ವರ್ಷವೇ ಆಗಹೋಗಿದೆ ನಾಯಕಿಯಾಗಿ ಮೆರೆದಾಡಿದ್ದ ಪ್ರೇಮ ತೆರೆ ಮೇಲೆ ಮಿಂಚಿದ್ದು 17 ವರ್ಷದ ಹಿಂದೆ ಅಂದ್ರೆ 2007 ರಲ್ಲೇ ಕೊನೆ 2007 ರಲ್ಲಿ ಬಿಡುಗಡೆಯಾದ ಕ್ಷಣ ಕ್ಷಣ ಹಾಗೂ ಏಕದಂತ ಸಿನಿಮಾದಲ್ಲಿ ನಟಿ ಪ್ರೇಮ ನಾಯಕಿಯಾಗಿ ನಟಿಸಿದ್ರು ಈ ಎರಡು ಸಿನಿಮಾಗಳೇ ಕೊನೆ ಆಮೇಲೆ ನಾಯಕಿಯಾಗಿ ಯಾವ ಸಿನಿಮಾದಲ್ಲೂ ಮಿಂಚುಳೇ ಇಲ್ಲ ಆಮೇಲೆ ತೆಲುಗು ಕನ್ನಡದಲ್ಲಿ ಸುಮಾರು 10 ಸಿನಿಮಾಗಳಲ್ಲಿ ನಟಿಸಿದ್ರೂ ಸಹ ಒಂದೊಳ್ಳೆ ಗಟ್ಟಿ ಪಾತ್ರ ಸಿಗಲಿಲ್ಲ ಸಿಕ್ಕ ಎಲ್ಲಾ ಪಾತ್ರಗಳು ಹಾಗೆ ಬಂದು ಹೀಗೆ ಹೋಗುವವು ಆತ್ಮೀಯರೇ ಈಗೀಗ ಒಂದು ಟ್ರೆಂಡ್ ಶುರುವಾಗಿದೆ ಸಿನಿಮಾ ರಂಗದಲ್ಲಿ ಪಾಪ್ಯುಲಾರಿಟಿ ಕಡಿಮೆ ಆಗ್ತಿದ್ದಂತೆ ಎಲ್ಲರೂ ಕಿರುತೆರೆ ಲೋಕಕ್ಕೆ ಕಾಲಿಡ್ತಾರೆ ಸಿನಿಮಾ ರಂಗದಲ್ಲಿನ ಹೆಸರು ಕಿರುತೆರೆಯಲ್ಲೂ ಮೆರೆಸುವಂತೆ ಮಾಡುತ್ತೆ ಶ್ರುತಿ ಆಗಿರಬಹುದು ತಾರಾ ಆಗಿರಬಹುದು ಸುಧಾರಾಣಿ ಅನುಪ್ರಭಾಕರ್ ರಕ್ಷಿತ್ ಪ್ರೇಮ್ ಹೀಗೆ ಹೇಳ್ತಾ ಹೋದ್ರೆ ಇವರ ಪಟ್ಟಿ ದೊಡ್ಡದಾಗುತ್ತೆ ಇವರೆಲ್ಲ ಸಿನಿಮಾ ರಂಗದಿಂದ ಕಿರುತೆರೆಗೆ ಬಂದ್ರು ನಟಿ ಪ್ರೇಮಾಗೆ ಮಾತ್ರ ಇಂತಹದೊಂದು ಅವಕಾಶ ಸಿಕ್ಕಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನಟಿ ಪ್ರೇಮ ಟಿವಿ ಪರದೆ ಮೇಲೆ ಬರೋದಕ್ಕೆ ಸಜ್ಜಾಗಿದ್ದಾರೆ ಅಂದ್ರೆ ಕನ್ನಡದ ಒಂದು ಅತಿ ದೊಡ್ಡ ರಿಯಾಲಿಟಿ ಶೋನ ಜಡ್ಜ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಆತ್ಮೀಯರೇ ಜೀ ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ಸದ್ಯದಲ್ಲೇ ಶುರುವಾಗಲಿದೆ ಈಗಾಗಲೇ ಈ ರಿಯಾಲಿಟಿ ಶೋನ ಆಡಿಷನ್ ಶುರುವಾಗಿದೆ ಕರ್ನಾಟಕದ ಪ್ರತಿಭಾನ್ವಿತ ನಟಿಯರ ಹುಡುಕಾಟಕ್ಕೆ ನೆರವಾಗುವ ಈ ಕಾರ್ಯಕ್ರಮದ ಕುರಿತು ಪ್ರೇಕ್ಷಕರು ಕುತೂಹಲಗೊಂಡಿದ್ದಾರೆ ಇದೇ ಸಮಯದಲ್ಲಿ ಮಹಾನಟಿ ಶೋಗೆ ಜಡ್ಜ್ ಆಗಿ ಯಾರು ಆಗಮಿಸಲಿದ್ದಾರೆ ಅನ್ನೋ ಕುತೂಹಲ ಕೂಡ ಇತ್ತು ಅದಕ್ಕೆಲ್ಲ ಈಗ ಪೂರ್ಣ ವಿರಾಮ ಬಿದ್ದಿದೆ 90ರ ದಶಕದಲ್ಲಿ ಮಹಾನ್ ನಟಿಯಾಗಿ ಮೆರೆದಾಡಿದ್ದ ನಟಿ ಪ್ರೇಮ ಅವರೇ ಮಹಾನ್ ನಟಿ ಕಾರ್ಯಕ್ರಮದ ಜಡ್ಜ್ ಆಗಿದ್ದಾರೆ ಈ ಶೋ ಮೂಲಕ ನಟಿ ಪ್ರೇಮ ತಮ್ಮ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋ ಕಾತರದಲ್ಲಿದ್ದಾರೆ ಆತ್ಮೀಯರೇ ಜೀ ಕನ್ನಡದ ಮಹಾನ್ ನಟಿ ಅನ್ನೋ ಈ ರಿಯಾಲಿಟಿ ಶೋ ನಿಜಕ್ಕೂ ಕನ್ನಡದ ಪ್ರತಿಭಾನ್ವಿತ ಹೆಣ್ಮಗಳಿಗೆ ದೊಡ್ಡ ವೇದಿಕೆ ಆಗೋದ್ರಲ್ಲಿ ಡೌಟ್ ಇಲ್ಲ ಕಾಮಿಡಿ ಕಿಲಾಡಿಗಳು ಅನ್ನೋ ಶೋ ಬಂದ ಮೇಲೆ ಕನ್ನಡದಲ್ಲಿ ಹಲವಾರು ಕಾಮಿಡಿಯನ್ಗಳು ಹುಟ್ಕೊಂಡ್ರು ತೆರೆಮರೆಯಲ್ಲಿದ್ದವರಿಗೆ ದೊಡ್ಡ ವೇದಿಕೆಯಾಯಿತು ಈಗ ಇದೇ ನಿಟ್ಟಿನಲ್ಲಿ ಮಹಾನ್ ನಟಿ ರಿಯಾಲಿಟಿ ಶೋ ಬರ್ತಾ ಇದೆ ಇದು ಸಹ ಕನ್ನಡದ ಹಲವಾರು ಪ್ರತಿಭೆಗಳಿಗೆ ಹಿರಿತೆರೆಯ ನಟಿಯಾಗೋ ಅವಕಾಶ ನೀಡೋದ್ರಲ್ಲಿ ಡೌಟ್ ಇಲ್ಲ ಆತ್ಮೀಯರೇ ಪ್ರೇಮಾರ ಬಗ್ಗೆ ಇಷ್ಟೆಲ್ಲ ಹೇಳಿದ ಮೇಲೆ ಅವರ ಹಿನ್ನೆಲೆಯನ್ನ ಚಿಕ್ಕದಾಗಿ ಹೇಳಲಿಲ್ಲ ಅಂದ್ರೆ ಹೇಗೆ ಹೇಳಿ ನಟಿ ಪ್ರೇಮ ಅವರ ಪೂರ್ಣ ಹೆಸರು ನೆರವಂದ ಚೆಟ್ಟಿಚ ಪ್ರೇಮ ಕನ್ನಡ ತೆಲುಗು ಮಲಯಾಳಂ ತಮಿಳು ಭಾಷೆಯ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲಂ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ ನಮ್ಮೂರ ಮಂದಾರ ಹೂವೆ ಓಂ ಮತ್ತು ಯಜಮಾನದಂತಹ ಸೂಪರ್ ಡೂಪರ್ ಹಿಟ್ ಕೊಟ್ಟ ಖ್ಯಾತಿ ಇವರದ್ದು ಇತ್ತೀಚೆಗೆ ಉಪೇಂದ್ರ ಮತ್ತೆಬಾ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಮದುವೆಯ ಉಡುಗೊರೆ ಸಿನಿಮಾದಲ್ಲೂ ನಟಿಸಿದ್ರು ತೆಲುಗಿನ ಮೈ ನೇಮ್ ಶ್ರುತಿ ರಜಾಕಾರ್ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಆದ್ರೆ ದೊಡ್ಡ ಮಟ್ಟದ ಹೆಸರು ತಂದ್ಕೊಟ್ಟಿಲ್ಲ ಅಷ್ಟೇ ಜೀವನದಲ್ಲಿ ಗಂಡನಿಂದ ದೂರವಾಗಿ ನೊಂದು ಬೆಂದಿರೋ ನಟಿಯ ಬದುಕಲ್ಲಿ ಒಂದೊಳ್ಳೆ ದಿನಗಳೇ ಬರಲಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ